ನಿತ್ಯೋತ್ಸವ ಕವಿ ಕೆಎಸ್ ಅನಿಸಾರ್ ಅಹಮದ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಕೆಎಸ್ ಅನಿಸಾರ್ ಅಹಮದ್ ವಿಧಿವಶರಾಗಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಅವರ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿರ್ದೇಶಕರಾಗಿರುವಂತಹ ಟಿಎನ್ ಸೀತಾರಾಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ಹಿರಿಯ ಸಾಹಿತಿಗಳನ್ನ ಕಳ್ಕೊಂಡಿದ್ದೀವಿ, ಈ ಸಂದರ್ಭದಲ್ಲಿ ನಿಮ್ಮ ನುಡಿ ನಮನ ಏನು, ಯಾವ್ಯಾವ ವಿಚಾರಗಳನ್ನ ಅವರ ಸಾಹಿತ್ಯದ ಬಗ್ಗೆ ಕವನ ಸಂಕಲನದ ಬಗ್ಗೆ ಮಾತಾಡೋದಾದ್ರೆ ಏನೇನು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ, ಯಾವ ವಿಷಯಗಳನ್ನ ನೆನಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಕಾಲದ ಯುವ ಜನರಿಗೆ ಒಂದು ಕಾವ್ಯದ ಬಗ್ಗೆ ಆಸಕ್ತಿ ಮೂಡಿಸಿದ್ದೆ ಅವರು ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಫ್ರೆಶ್ ಆದ ಕಾವ್ಯ. ನಾನು ಅವರ್ತಾನೆ ಪಿಎಸ್ಸಿಗೆ ಬಂದಿದ್ದೆ. ಪಿಎಸ್ಸಿಗೆ ಬಂದಾಗ ಅವಾಗ ಕಬ್ಬನ್ ಪಾರ್ಕ್ ಅಲ್ಲಿ ಹಾಡುಗಳ ಆರ್ಕೆಸ್ಟ್ರಾ ಬರ್ತಾ ಇದ್ದು, ಅನಂತ ಸ್ವಾಮಿಗಳ ಆರ್ಕೆಸ್ಟ್ರಾ ಒಂದಕ್ಕೆ ಹೋಗಿದ್ದೆ. ನನಗೆ ಕಾವ್ಯ ಅಂದ್ರೆ ಅಷ್ಟೇನು ಗೊತ್ತಿರದಿದ್ರೆ ಕುವೆಂಪು ಬೇಂದ್ರೆ ಈ ತರದ ಕೇಳ್ಕೊಂಡಿದ್ದ ಮನುಷ್ಯ ಅಷ್ಟೇ. ಅಲ್ಲಿ ಹೋಗಿದ್ದಾಗ ಒಂದು ಕವನಕ್ಕೆ ಜನ ವಿಪರೀತ ಇಷ್ಟಪಡತ್ತೆ ಕಂಚ್ ಮಾಡಿ ಹೇಳ್ತಾ ಇದ್ರು ನಾವು ಹೋಗೋಳಗೆ. ಆಮೇಲೆ ಯಾತಕ್ಕೆ ಯಾವ ಇದು ಅಂತ ಕೇಳಿದ್ರೆ ಅದು ಕುರಿಗಳು ಸಾರ್ ಕುರಿಗಳು ಅಂತ ಫಸ್ಟ್. ಅದಕ್ಕೆ ಎಷ್ಟು ಸಾರಿ ಹುಣ್ಸ ಮೋಡುಗಳು ಬೀಳ್ತಾ ಇದ್ವು ಅಂದ್ರೆ ನನ್ ಗೊತ್ತಿಲ್ಲ ಯಾರು ಬರ್ತಿದ್ದು, ಯಾರು ದೊಡ್ಡ ಕವಿ ಯಾರು ಅಂದ್ರೆ ಕೇಸ್ ನಲ್ಲಿ ನಿಜಾರ್ ಅಹಮದ್ ಅನ್ನೋರು ಅನ್ನೋದು. ಅದನ್ನು ಚಿಕ್ಕವರು, ಅವ್ರ ವಯಸ್ಸಲ್ಲಿ ಚಿಕ್ಕವರು ಅಂತ ಅನ್ಸುತ್ತೆ. ಅದರಷ್ಟು ಇದಾಗಿದ್ದ ಜನಪ್ರಿಯವಾಗಿದ್ದ ಹಾಡು ಮತ್ತೊಂದಿರಲ್ಲ ಆಗ ಕುರಿಗಳು ಸಾರ್ ಕುರಿಗಳು ರಾಜಕೀಯ ವಿಡಂಬನೆ ಬಂದು ಅವಾಗ ಒಂದು ಒಂದ್ ಸಾವಿರ ಆಗ ಒಂದು ಪಕ್ಷವೂ ಬದಲಾಗದೆ ಸ್ವಾತಂತ್ರ್ಯೋತ್ತರದಲ್ಲಿ ಒಂದೇ ಪಕ್ಷ ಗೆಲ್ತಾ ಇದ್ದ ಕಾಲದಲ್ಲಿ ಅದನ್ನ ಅವರು ಬರೆದಿದ್ದು ನಿಜಾರ್ ಅಹಮದ್ ಅವರು. ಅದಾದ ಮೇಲೆ ನಿತ್ಯೋತ್ಸವ ಕ್ಯಾಸೆಟ್ ಬರುತ್ತೆ, ಜೋಗದ ಸಿರಿ ಬೆಳಕಿನಲ್ಲಿ. ಅದು ಫಸ್ಟ್ ಕ್ಯಾಸೆಟ್ ಇನ್ ಕನ್ನಡ, ಫಸ್ಟ್ ಕ್ಯಾಸೆಟ್. ಎಲ್ಲರೂ ಬಸ್ಸುಗಳಲ್ಲಿ, ಕಾರುಗಳಲ್ಲಿ, ಇದರಲ್ಲಿ ಹೋಗ್ತಾ 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 ಒಂದು ಅತ್ಯಂತ ಪ್ರೀತಿಯಿಂದ ಕೇಳ್ತಾ ಇತ್ತು ಕವಿತೆ. ಅದು ಒಂದು ಕವಿತೆಗೆ ಜನಪ್ರಿಯತೆ ಅಷ್ಟೊಂದು ತಂದುಕೊಟ್ಟಿದ್ದು ಕೆಎಸ್ ನಿಜಾರ್ ಅಹಮದ್ ಅವರು ಅಂತ. ಅವರು ಒಂದು ಫ್ರೆಶ್ ಭಾಷೆಯನ್ನ, ಫ್ರೆಶ್ ಆಗಿರೋ ವಿಚಾರವನ್ನ, ಬೆಣ್ಣೆ ಕತ್ತ ನಮ್ಮ ಕೃಷ್ಣ ಬೆಣ್ಣೆ ಕತ್ತ ನಮ್ಮ ಅಂತ ಬರೀತಾರೆ. ಅದನ್ನ ಬರೀತಾ ಎಷ್ಟು ಚೆನ್ನಾಗಿ ಅದಕ್ಕೆ ಅನಂತ ಸ್ವಾಮಿ ಅವರು ಇದಾಕಿದ್ದಾರೆ ಅಂದ್ರೆ ನಮ್ಮ ಮನೆಯ ಕವಿ ಆಗ್ಬಿಡ್ತಾರೆ ಅವರು, ಕೆ ಎಸ್ ನರಸಿಂಹ ಸ್ವಾಮಿಗಳು, ಕೆ ಎಸ್ ನಿಜಾರ್ ಅಹಮದ್ ಅವರು. ಆ ತರದ ಒಂದು ವಿಚಿತ್ರ ಆದ ಒಂದು ಸರ್ತೆ. ಆಮೇಲೆ ಎಲ್ಲದರಲ್ಲೂ ಆಸಕ್ತಿ ಅವರು. ನಾನೊಂದು ಸರ್ತೆ ಇದರಲ್ಲಿ ಬರ್ತಾ ಇದ್ದಿದ್ದು ಗಾಂಧಿ ಬಜಾರ್ಲಾಗ ಪಿ ಯು ಸಿ ಆಗಿ ನಾಟಕಗಳಲ್ಲಿ ಕೆಲವರಲ್ಲಿ ಮಾಡಿದ್ದೆ. ನಾನು ನಿಜಾರ್ ಅಹಮದ್ ಅವ್ರು ನೋಡಿರ್ಲಿಲ್ಲ, ನೋಡಿರ್ಬೇಕು ಅಂತ ಒಂದು ಸರ್ತೆ ಅಲ್ಲಿ ನಿಲ್ಸಿದ್ರು. ನಿಲ್ಲಿಸ್ಬಿಟ್ಟು ನೀನು ಇದರಲ್ಲೂ ಮಾಡಿದ್ದೆ ಅಲ್ವಾ ನಾಟಕದಲ್ಲಿ ನಿನ್ನೆ ಪಾಟೀಲ್ರ ಚಂದ್ರಶೇಖರ್ ಪಾಟೀಲ್ ಕೊಡಗಳೂನಲ್ಲಿ ನೀವಲ್ವಾ ಅಂತ ಅಂದ್ರು. ಹೌದು ಸರ್ ಅಂದೆ. ನಾನು ನಿಜಾರ್ ಅಹಮದ್ ಅಂತ, ಸೂಟು ಕೀಟು ವೆರಿ ಹ್ಯಾಂಡ್ಸಮ್ ಮ್ಯಾನ್ ಸರ್, ನಮಸ್ಕಾರ ನೋಡ್ಬೇಕು ಅಂತ ಇದ್ದೆ ಅಂತ. ನನ್ಗೆ ಅವರ ಇದಕ್ಕೆ ಬಿದ್ದುಬಿಡ ಹಾಗಾಯ್ತು ನನ್ಗೆ. ಅವ್ರನ್ನ ನೋಡ್ಬೇಕು ನೋಡ್ಬೇಕು ಅಂತ ಬಹಳ ದಿವಸದಿಂದ ಇತ್ತು ನನ್ಗೆ. ಆ ತರದ ಒಂದು ಸ್ಟಾರ್ ಕವಿ ಅವರು ನಿಜಾರ್ ಅಹಮದ್ ಅವರು. ಆಮೇಲೆ ಪ್ರತಿಯೊಂದು ನಿನ್ನ ನಾಟಕ ಚೆನ್ನಾಗಿತ್ತು ಅನ್ನೋದು ಆಮೇಲೆ ಪರಿಚಯ ಆಗ್ಬಿಟ್ರು, ಚೆನ್ನಾಗಿ ಪರಿಚಯ ಆದ್ರು. ನಿನ್ನ ಸೀರಿಯಲ್ ಚೆನ್ನಾಗಿದೆ ಅನ್ನೋದು, ನಿನ್ನ ಇದು ಚೆನ್ನಾಗಿದೆ ಅನ್ನೋದು. ಅಮೆರಿಕಾಗ್ ಒಟ್ಟಿಗೆ ಹೋಗಿದ್ವಿ, ಒಟ್ಟಿಗೆ ಇದ್ವಿ, ಅಕ್ಕ ಸಮ್ಮೇಳನಕ್ಕೆ ಅವರು ಮುಖ್ಯ ಅತಿಥಿಯಾಗಿದ್ರು, ನಾನು ಅತಿಥಿಯಾಗಿ ಹೋಗಿದ್ದೆ. ಅಲ್ಲಿ ತುಂಬಾ ಅವರಷ್ಟು ವಿಶ್ವಾಸ, ಇದು ಒಂದ್ ರೀತಿಲಿ ನೀವೇನ್ ಮಾಡ್ತೀರಿ, ನಾನೇನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ಲಿಲ್ಲ ಅವರು. ನೀವೇನ್ ಮಾಡ್ತೀರಿ, ನಿಮ್ಮ ವರ್ಕ್ ಹೀಗಿದೆ, ನಿಮ್ಮ ಇದು ಹೀಗಿದೆ ಅಂತ ಬಹಳ ಇಟ್ಕೊಂಡು ಹೇಳ್ತಾ ಇದ್ರು. ಒಂದು ಭಾವೈಕ್ಯತೆ ಎಲ್ಲವನ್ನ ಇಟ್ಕೊಂಡ ಅತ್ಯಂತ ದೊಡ್ಡ ಮನಸ್ಸಿನ ಕವಿ ಅವರು. ಕನ್ನಡಿಗರಿಗೆ ಕನ್ನಡದ ಮಾತಿನ ರುಚಿ ತೋರಿಸಿದವರು, ಕಾವ್ಯದ ರುಚಿ ತೋರಿಸಿದವರು ಅವರು. ಅವರ ಸಂಜೆ ಇದರ ಮಳೆ ಇರಬಹುದು, ಆಕಾಶಕ್ಕೆ ಸರಹದ್ದುಗಳೆಲ್ಲ ಇರಬಹುದು, ಮನಸ್ಸು ಗಾಂಧಿ ಬಜಾರು, ಅತ್ಯಂತ ದೊಡ್ಡ ದೊಡ್ಡ ಇದನ್ನ ಕೊಟ್ಟರು. ಅದನ್ನ ತುಂಬಾ ಓದ್ತಾ ಹೋಗ್ಬೇಕು. ಓದ್ತಾ ಹೋದ್ರೆ ನಿಮ್ಗೆ ಅದರ ಸೌಂದರ್ಯ ಗೊತ್ತಾಗುತ್ತೆ. ಕಾವ್ಯ ಕವಿ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ, ಆ ಕವಿಯ ಸಾಲುಗಳನ್ನ ಓದ್ತಾ ಹೋಗ್ಬೇಕು. ಅದು ಬಹಳ ಆನಂದ ಕೊಡುತ್ತೆ. ಅದನ್ನ ಅವರ ಹಾಡುಗಳು ತುಂಬಾ ಜನಪ್ರಿಯವಾಗಿದ್ದರಿಂದ ಆ ಹಾಡುಗಳಲ್ಲಿ ಜನಕ್ಕೆ ತಾನೇ ತಾನಿದ್ದು. ಹಾಗಾಗಿ ತುಂಬಾ ದೊಡ್ಡ ಕವಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ತುಂಬಾ ದುಃಖದ ವಿಚಾರ ಏನಂದ್ರೆ, ಇವತ್ತು ಅಂತವ್ರ ನೋಡಕ್ ಹೋಗೋದಕ್ಕೂ ಕೊರೋನಾ ಅಡ್ಡ ಬರ್ತಾ ಇದೆ. ಅದು ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಸರ್, ಅಂದ್ರೆ ಅಷ್ಟು ಅವರಾಗೆ ಮಾತಾಡಿಸ್ತಾ ಇದ್ರು, ಅವರಾಗೆ ಕೇಳ್ತಾ ಇದ್ರು, ಹೇಗಿದ್ದೀರಿ, ಹೇಗೆ ಕೆಲಸ ನಡೀತಾ ಇದೆ ಅಂದ್ರೆ, ಪ್ರತಿಯೊಬ್ಬರನ್ನು ಅಷ್ಟು ಪ್ರೀತಿಯಿಂದ ಮಾತನಾಡಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕನ್ನಡದ ನಾಡಿನ ಜನತೆ ಪ್ರೀತಿಸ್ತಾ ಇರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅದಕ್ಕೆ ಬಹುಶಃ ಅಷ್ಟು ಹತ್ರ ಆದ್ರೂ ಕನ್ನಡಿಗರಿಗೆ ಅಂತ ಅನ್ಸುತ್ತೆ.
ಓಕೆ, ಯಾವ ಕವನಗಳು, ಯಾವ ಅವರ ಗ್ರಂಥಗಳು, ಯಾವ್ದು ನಿಮಗೆ ತುಂಬಾನೇ ಮನಸ್ಸಿಗೆ ಮುಟ್ಟಿದ್ದಂಥದ್ದು? ಯಾಕಂದ್ರೆ ಪ್ರತಿಯೊಂದು ಸಾಲುಗಳನ್ನು ಓದ್ತಾ ಇದ್ದಾಗ ಬಹಳ ಅದ್ಭುತವಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ, ಯಾವ್ದು ನಿಮ್ಗೆ ತುಂಬಾ ಹತ್ತಿರವಾಗಿದ್ದು? ಕುರಿಗಳು ಸಾರ್ಕುರುಗಳು, ಅದೇ ಆಗ್ಲನ್ನ ನೋಡಿದೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಕುರಿಗಳ ಸಾರ್ಕುರು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಒಂದು ಅದ್ಭುತವಾದ ಕವನ ಬರುತ್ತೆ. ಈಗ ಹಾಗೆ ಬೇಗ ಬೇಗ ಹೇಳಕ್ ಬರಲ್ಲ ಯಾವ ಇದು ಅಂತ. ಸಂಜೆ ಇದರ ಮಳೆಯಲ್ಲಿ ಅದೆಷ್ಟೋ ಇದಿದೆ, ತುಂಬಾ ಒಳ್ಳೊಳ್ಳೆ ಲೈನ್ಸ್ ಇದೆ. ಆ ಲೈನ್ಸ್ ನ ಬಾಯಿಗೆ ಹೇಳ ನಾನು ಉರು ಹೊಡ್ಕೊಂಡಿಲ್ಲ, ಅಲ್ಲಿ ಓದ್ತಾ ಆನಂದಿಸಬಹುದು. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು, ಸಾಹಿತ್ಯ ಲೋಕಕ್ಕೂ ಕೂಡ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಒಂದು ಕೆಲಸಗಳನ್ನ ಅನ್ಸುತ್ತೆ, ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ರು, ಸಾಹಿತ್ಯ ಅಕಾಡೆಮಿ ಅಕಾಡೆಮಿ ಅಧ್ಯಕ್ಷರಾಗಿದ್ರು, ಸಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ರು. ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.